ಎಸ್ ನಮಸ್ಕಾರ, ನಾನು ಸುನೇತ್ರ ಪಂಡಿತ್. ಈಗ ತಾನೇ ಒಂದು ಟ್ರಿಪ್ ಮುಗಿಸ್ಕೊಂಡು ಬಂದಿದ್ದೀನಿ, ಕುರ್ಗ್ ವೆಸ್ಟರ್ನ್ ಘಾಟ್ಸ್ ಆ ಕಡೆಲ್ಲ ಹೋಗಿ ಒಂದು ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಬಂದೆ. ಯಾಕೆ ಅಂತ ಕೇಳ್ತೀರಾ, ಈಗ ತಾನೇ ನಾನು ಗ್ರೂಫಿ ಅನ್ನೋ ಒಂದು ಸೂಪರ್ ರಿಫ್ರೆಶಿಂಗ್ ಆಗಿರುವಂಥ ಒಂದು ಸಿನಿಮಾ ನೋಡಿದೆ. ರವಿ ಅರ್ಜುನ್ ಅವರು ನಿರ್ದೇಶನ ಮಾಡಿದ್ದಾರೆ, ಸ್ವಾಮಿ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ, ವಿಜೇತಾ ಅವರು ಇದಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ, ಹಾಗೂ ಲಕ್ಷ್ಮೀಕಾಂತ್ ಅಜಯ್ ಲಕ್ಷ್ಮೀಕಾಂತ್ ಅವರು ಸಿನಿಮಾಟೋಗ್ರಫಿ, ಎಕ್ಸ್ಟ್ರಾಡ್ನರಿ ಸಿನಿಮಾಟೋಗ್ರಫಿ, ಎಕ್ಸ್ಟ್ರಾಡ್ನರಿ ಡೈರೆಕ್ಷನ್ನು, ದ ಎಂಟೈರ್ ಟೀಮ್ ಹ್ಯಾಸ್ ಗಿವನ್ ದಿ ಆರ್ ಬೆಸ್ಟ್ ಅಂತ ಹೇಳ್ಬೋದು. 2 ವರ್ಷದಿಂದ ನಾವೆಲ್ಲ ಮನೇಲಿ ಕೂತಿದ್ವಿ, ಮನೇಲೇ ಕೂತು ಆ 4 ಗೋಡೆ ನೋಡಿ, ಬರೀ TV ನೋಡಿ, ಈಗ ಬಂದು ಗ್ರೂಫಿ ಸಿನಿಮಾ ನೋಡಿ ಒಂದು ರಿಫ್ರೆಶ್ ಆಯಿತು ನನಗೆ. ತುಂಬ ಚೆನ್ನಾಗಿದೆ, ಎಷ್ಟು ಬೇಕೋ ಸಬ್ಜೆಕ್ಟ್ಗೆ ಅಷ್ಟು ಅಚ್ಚುಕಟ್ಟಾಗಿ ಅದನ್ನು ನಿರ್ವಹಣೆ ಮಾಡಿದ್ದಾರೆ. ಸೊ ದಯಮಾಡಿ ವೀಕ್ಷಕರಲ್ಲಿ ವಿನಂತಿ, ನಿಮ್ಮ ಎಲ್ಲ ಏನು ಮಾಸ್ಕ್ ಹಾಕ್ಕೊಂಡು ಸೋಷಿಯಲ್ ಡಿಸ್ಟೆನ್ಸ್ ಇಟ್ಕೊಂಡು ಎಲ್ಲ ಮಾಡಿಕೊಂಡು ಇಲ್ಲೆಲ್ಲ ಅಚ್ಚುಕಟ್ಟಾಗಿ ಒರಯನ್ ಮಾಲಲ್ಲಿ ಎಲ್ಲ ಕಾಪಾಡಿಕೊಂಡಿದ್ದಾರೆ. ದಯವಿಟ್ಟು ಬನ್ನಿ, ಮನೆಯಿಂದ ಹೊರಗೆ ಬನ್ನಿ, ಥಿಯೇಟ್ರಿಗೆ ಬನ್ನಿ, ಪ್ರೊಡ್ಯೂಸರ್ಸ್ನ ಮತ್ತು ಡೈರೆಕ್ಟರ್ಸ್ನ, ಕಲಾವಿದರನ್ನ ಹಾಗೂ ಎಲ್ಲ ತಂತ್ರಜ್ಞರನ್ನ ನೀವು ಉಳಿಸ್ಬೇಕು, ಬೆಳೆಸ್ಬೇಕು. ಪ್ಲೀಸ್ ಬಂದು ಗ್ರೂಫಿ ಸಿನಿಮಾ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನನಗಂತೂ ಸಖತ್ ಮಜಾ ಬಂತು, ಒಂದು ರಿಫ್ರೆಶ್ ಆಯಿತು ನನಗೆ, ರಿಫ್ರೆಶ್ ಆಗಿ ಮನೆಗೆ ಹೋಗ್ತಾ ಇದ್ದೀನಿ ನಾನಿವಾಗ. ಸೊ ಇಡೀ ಗ್ರೂಫಿ ತಂಡರ ಪ್ರತಿಯೊಬ್ಬ ಸದಸ್ಯರಿಗೂ, ತಂತ್ರಜ್ಞರಿಗೂ ಹಾಗೂ ಕಲಾವಿದರಿಗೆ, ಕಲಾವಿದರು 5 ಜನ ಕಲಾವಿದರು ಆ್ಯಕ್ಟ್ ಮಾಡಿದ್ದಾರೆ, ನಿಜವಾಗ್ಲೂ 5 ಜನ ಹೊಸಬ್ರು, ಯಾವ ಆ್ಯಂಗಲಲ್ಲೂ ಹೊಸಬ್ರು ಅಂತ ಕಾಣಿಸಲ್ಲ. ನಿಜವಾಗ್ಲೂ ಅದು ಪಾತ್ರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚುಕಟ್ಟಾಗಿ ನಟನೆ ಮಾಡಿ, ಅದರಲ್ಲೂ ಮುಖ್ಯವಾಗಿ ಪದ್ಮಶ್ರೀ ನನ್ನ ಮಗಳ ಥರ, ಅವಳು ತುಂಬ ಮುದ್ದ ಕಾಣಿಸ್ತಾಳೆ. ಹೀರೋನು ಅಷ್ಟೇ, ತುಂಬ ಚೆನ್ನಾಗಿ, ಹೀರೋ ಹೀರೋಯಿನ್ ಅಂತ ಏನೂ ಇಲ್ಲ ಇಲ್ಲಿ, ಎಲ್ಲರೂ ಕಲಾವಿದರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಾರ್ತಿಕ್ ಅನ್ನೋ ಪಾತ್ರ ನಮ್ಮ ಹುಡುಗ ತುಂಬ ಚೆನ್ನಾಗಿ ಮಾಡಿದ್ದಾನೆ. ದಯವಿಟ್ಟು ಬನ್ನಿ, ಗ್ರೂಫಿ ಸಿನಿಮಾ ನೋಡಿ, ಎನ್ಕರೇಜ್ ಮಾಡಿ, ಕನ್ನಡ ಸಿನಿಮಾಗಳನ್ನು ಉಳಿಸಿ ಮತ್ತು ಬೆಳೆಸಿ. ಧನ್ಯವಾದಗಳು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.